ಇಂದಿನ ಕಾಂಗ್ರೆಸ್ ಸರ್ಕಾರ ದಿ ದೇವರಾಜ್ ಅರಸು ಅವರ ಆಡಳಿತ ಅವಧಿಯಲ್ಲಿ ರೈತರಿಗಾಗಿ ರೈತನಗೋಸ್ಕರ ಭೂಮಿ ಉಳುವನ ಒಡೆಯ ಎಂದು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಆದರೆ ಈ ಬಿಜೆಪಿ ಸರ್ಕಾರ ರೈತ ನೀತಿ ವಿರೋಧಿಯನ್ನು ಅನುಸರಿಸುತ್ತಿದ್ದು ದುಡ್ಡು ಉಳುವನೆ ಒಡೆಯ ಎಂದು ಶ್ರೀಮಂತರ ಪರ ಭೂ ಸುಧಾರಣೆ ಎಪಿಎಂಸಿ ಕಾಯ್ದೆಯನ್ನು ಜಾರಿಗೆ ತಂದು ಶ್ರೀಮಂತರ ಪರ ನಿಂತಿದೆ ಎಂದು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಹನುಮಸಾಗರ್ ಇವರ ವತಿಯಿಂದ ಭೂ ಸುಧಾರಣೆ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆಯನ್ನು ಹೊಸದಾಗಿ ಜಾರಿಗೆ ತಂದಿರುವ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು ಎಂದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದರು. ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆಯಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನ್ಯಾಯವಾಗುತ್ತಿದೆ. ಈ ಕಾಯ್ದೆಯಿಂದ ರೈತರು ಬೀದಿಗೆ ಬರುವಂತಹ ಪರಿಸ್ಥಿತಿ ಇದೆ. ಆದ್ದರಿಂದ ಸಾಮಾನ್ಯ ಜನತೆ ಹಾಗೂ ಪ್ರತಿಯೊಬ್ಬ ರೈತ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗಿದೆ ಎಂದು ಹೇಳಿದರು. ಮೂರು ಕಾಯ್ದೆಯಿಂದ ತಿದ್ದುಪಡಿ ಮಾಡತಕ್ಕಂಥದ್ದು. ಈ ಮೊದಲೇ ಅವರು ಬಿಜೆಪಿ ಪಕ್ಷದವರು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನು ಜಾರಿಗೆ ತಂದರು. ಒಂದು ಭೂ ಸುಧಾರಣೆ ಕಾಯ್ದೆ, ಇನ್ನೊಂದು ಎಪಿಎಂಸಿ ಕಾಯ್ದೆ, ಮೂರನೇದು ಕಾರ್ಮಿಕರ ಕಾಯ್ದೆ. ಇವು ಮೂರು ಕೂಡ ಇವತ್ತು ನಮ್ಮ ಜನರಿಗೆ ಮಾರಕವಾದಂಥವು. ಯಾವುದೇ ಸರ್ಕಾರ ಇವತ್ತು ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಈ ರಾಜ್ಯದ ಜನರಿಗೆ ಅನುಕೂಲವಾಗತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸತಕ್ಕಂಥದ್ದು, ಜಾರಿಗೆ ತರ್ತಕ್ಕಂಥದ್ದು ಅದರ ಕರ್ತವ್ಯ. ಇವತ್ತು ನಾವೇನೇ ಕಾನೂನು ರಚನೆ ಮಾಡಿದಾಗ, ಕಾಯ್ದೆಯನ್ನು ತಂದಾಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅವರು ಪ್ರತಿಭಟನೆ ಮಾಡಿದಾಗ ಅದಕ್ಕೆ ಸ್ಪಂದಿಸಿ ಅನೇಕ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ದೇವೇಂದ್ರ ಪ ಬಲ್ಟಿಗಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಾಲತಿ ನಾಯಕ್, ಲಾಡ್ಲೆ ಮಶಾಕ್ ದೋಟಿಹಾಳ್, ತಾಲೂಕ್ ಪಂಚಾಯತ್ ಸದಸ್ಯರಾದ ಕುಂಟನಗೌಡ ಗೌಡರು, ಶಿವಶಂಕರ್ ಗೌಡರು ಪಾಟೀಲ್, ಮಂಜುನಾಥ್ ಕಟ್ಟಿಮನಿ, ಹಿಮಾಂಸ ಗರ್ಡಿಮನಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಬಿಗ್ ಟಿವಿ ನ್ಯೂಸ್ ಕೊಪ್ಪಳ.